ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಯಾಕೆ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಬಟನ್ ಅನ್ನು ಟಚ್ ಮಾಡೋದು ಮಾಡಿದ್ರೆ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಅವಾಗ ನೀವು ಯಾವುದೇ ವಿಡಿಯೋಗಳನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ, ಜೊತೆಗೆ ಆಲ್ಮೋಸ್ಟ್ 65% ಆಫ್ ದ ವ್ಯೂವರ್ಸ್ ನಮ್ಮ ಚಾನಲ್ ಅನ್ನು ಯಾರು ನೋಡ್ತಿದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಈಗಾಗಲೇ ಹೇಳಿದಂತೆ ವಿಡಿಯೋಗಳು ತಪ್ಪದೆ ನಿಮಗೆ ಸಿಗುತ್ತೆ. ಜೊತೆಗೆ ಇವತ್ತೊಂದು ಸಂತೋಷದ ವಿಚಾರ ಹೇಳಕ್ ಬಂದಿದ್ದೀನಿ. ಏನು ಅಂದ್ರೆ, ಇವತ್ತಿಂದ ನಾವು ಮ್ಯಾಥಮೆಟಿಕ್ಸ್ ಇದನ್ನ ಶುರು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳ ದಿನದಿಂದ ನೀವು ಕೇಳ್ತಾ ಇದ್ರಿ 10th standard ಮ್ಯಾಥಮೆಟಿಕ್ಸ್ ಅನ್ನು ಶುರು ಮಾಡಿ ಅಂತ. 8th standard ಮತ್ತು 9th standard ಮ್ಯಾಥಮೆಟಿಕ್ಸ್ ಅನ್ನು ಶುರು ಮಾಡಿದ್ದೆ, 10th standard ಮ್ಯಾಥಮೆಟಿಕ್ಸ್ ಅನ್ನು ಮಾಡಿದ್ದಿಲ್ಲ. ನಿಮ್ಮೆಲ್ಲರ ಬೇಡಿಕೆಯಂತೆ ಅಥವಾ ಆಸೆಯಂತೆ ಇವತ್ತಿನಿಂದ ನಮ್ಮ ಚಾನಲ್ ಅಲ್ಲಿ 10th standard ಮ್ಯಾಥಮೆಟಿಕ್ಸ್ ಶುರು ಆಗುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ಈಗ ಆಲ್ರೆಡಿ 10th standard ಅಲ್ಲಿರುವಂತಹ ಸೈನ್ಸ್ ಲೆಸನ್ ಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲಾ ಲೆಸನ್ ಗಳು ನಿಮಗೆ ಬೇಕು ಅಂದ್ರೆ ಪ್ಲೇಲಿಸ್ಟ್ ನಲ್ಲಿ ಹೋಗಿ ನೋಡಿ. ಒಂದೊಂದು ಲೆಸನ್ ಗೂ ಸಹ ಒಂದೊಂದು ಸಪರೇಟ್ ಟೈಟಲ್ ಅನ್ನು ಕೊಟ್ಟು ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ಆ ಲೆಸನ್ ಏನ ಎಪಿಸೋಡ್ಗಳು ಅಷ್ಟೇ ಸಿಗ್ತವೆ. ಅರ್ಥ ಆಗುತ್ತೆ ಸ್ನೇಹಿತರೆ? ಅದೇ ರೀತಿ 9th standard ಅಲ್ಲೂ ಸಹ ಎಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಮ್ಯಾಥಮೆಟಿಕ್ಸ್ ಗೆ, ಅವುಗಳಿಗೂ ಸಹ ಒಂದು ಸಪರೇಟ್ ಪ್ಲೇಲಿಸ್ಟ್ ಇದೆ. 8th standard ಗೂ ಸಹ ಸಪರೇಟ್ ಪ್ಲೇಲಿಸ್ಟ್ ಇದೆ. ಆ ರೀತಿ ನೋಡಿದಾಗ ನಿಮಗೆ ಕನ್ಫ್ಯೂಸ್ ಆಗದೆ ಇರೋ ರೀತಿ ಎಲ್ಲಾ ವಿಡಿಯೋಗಳು ಸಿಗ್ತವೆ. ಜೊತೆಗೆ 10th standard ಸೋಷಿಯಲ್ ಸೈನ್ಸ್ ನ ವಿಡಿಯೋಗಳನ್ನು ಸಹ ನಾನು ಪ್ಲೇಲಿಸ್ಟ್ ನಲ್ಲಿ ಹಾಕಿದ್ದೀನಿ. ಪ್ಲೇಲಿಸ್ಟ್ ನಲ್ಲಿ ಹೋಗಿ ನೋಡಿ. ಡಿಯರ್ ಸ್ಟೂಡೆಂಟ್ಸ್, ಐ ವಾಂಟ್ ಟು ಕ್ಲಾರಿಫೈ ಒನ್ ಥಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ದಟ್ ಈಸ್, ಐ ಆಮ್ ಸರ್ವಿಂಗ್ ಇನ್ CBSE ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓನ್ಲಿ. ದಟ್ ಮೀನ್ಸ್ ಇನ್ ದಾವಣಗೆರೆ ಐ ಆಮ್ ಸರ್ವಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಟೀಚರ್. ದೋ ಐ ಆಮ್ ಟೀಚಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ ಓನ್ಲಿ, ದೆನ್ ಆಲ್ಸೋ ಇಂಟೆನ್ಷನಲಿ ಐ ಆಮ್ ಯೂಸಿಂಗ್ ಮೋರ್ ಕನ್ನಡ ಇನ್ ಅವರ್ ಚಾನಲ್ ಬಿಕಾಸ್ ದೇರ್ ಆರ್ ನಂಬರ್ ಆಫ್ ಹಿಂದಿ ಯೂಟ್ಯೂಬ್ ಚಾನಲ್ಸ್ ವಿಚ್ ಆರ್ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್ ಆಫ್ ಹಿಂದಿ ಮದರ್ ಟಂಗ್ ದೋ ದೇ ಆರ್ ಸ್ಟಡಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್. ಬಟ್ ಸಚ್ ಫೆಸಿಲಿಟಿ ಇಸ್ ನಾಟ್ ದೇರ್ ಫಾರ್ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್. ಬಿಕಾಸ್ ಆಫ್ ದಟ್ ಓನ್ಲಿ ದೋ ಐ ಕ್ಯಾನ್ ಟೀಚ್ ಇನ್ ಇಂಗ್ಲಿಷ್ ಐ ಆಮ್ ಯೂಸಿಂಗ್ ಮೋರ್ ಕನ್ನಡ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೈ ಇಂಟೆನ್ಷನ್. ಬನ್ನಿ ಸ್ನೇಹಿತರೆ, ಈಗ ಇವತ್ತಿನ ಕಾನ್ಸೆಪ್ಟ್ ಅನ್ನು ಶುರು ಮಾಡೋಣ. ಸ್ನೇಹಿತರೆ, ಕರೋನಮ್ಮನ ಕೃಪೆಯಿಂದ ಲಾಕ್ಡೌನ್ ಆಗಿರೋದ್ರಿಂದ ನಿಮಗಿರುವಂತಹ ಸಿಲೆಬಸ್ ಅನ್ನ ರಿವೈಸ್ ಮಾಡಿದ್ದಾರೆ, ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ತೆಗೆದುಹಾಕಿದ್ದಾರೆ. ಆದ್ರೆ ಮ್ಯಾಥಮೆಟಿಕ್ಸ್ ನಲ್ಲಿ ಯಾವುದೇ ಲೆಸನ್ ಅನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಲ್ಲ. ಆದ್ರೆ ಲೆಸನ್ ಅಲ್ಲಿ ಇರುವಂತಹ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಮಾತ್ರ ತೆಗೆದುಹಾಕಿದ್ದಾರೆ. ಅದು ಬಹಳಷ್ಟು ಲೆಸನ್ ಗಳನ್ನು ತೆಗೆದುಹಾಕಿದ್ದಾರೆ, ಆದ್ರೆ ಒಂದಿಷ್ಟು ಲೆಸನ್ ಗಳಲ್ಲಿ ಯಾವುದೇ ಕಾನ್ಸೆಪ್ಟ್ ಗಳನ್ನ ತೆಗೆದು ಹಾಕದೇ ಇರೋ ರೀತಿ ಸಹ ಇದಾವೆ. ಸ್ನೇಹಿತರೆ, ಈಗ ನಾವು 10th standard ಮ್ಯಾಥಮೆಟಿಕ್ಸ್ ನಲ್ಲಿ ಇರುವಂತಹ ಫಸ್ಟ್ ಲೆಸನ್ ರಿಯಲ್ ನಂಬರ್ಸ್, ಈ ಲೆಸನ್ ಅನ್ನು ಶುರು ಮಾಡೋದಕ್ಕಿಂತ ಮೊದಲು ಒಂದಿಷ್ಟು ಬೇಸಿಕ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಆ ಬೇಸಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ವೆನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ರಿಯಲ್ ನಂಬರ್ಸ್ ದಿಸ್ ಲೆಸನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ನಂಬರ್ ಅಂಡ್ ದೆನ್ ಟೈಪ್ಸ್ ಆಫ್ ನಂಬರ್ಸ್. ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಈ ಲೆಸನ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು, ಜೊತೆಗೆ ಸುಲಭವಾಗಿ ಸಾಲ್ವ್ ಮಾಡಬಹುದು. ಮೊದಲಿಗೆ ಈ ಲೆಸನ್ ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಹೇಳ್ತೀನಿ. ಏನಂದ್ರೆ, ಯೂಕ್ಲಿಡ್ಸ್ ಡಿವಿಜನ್ ಲೆಮ್ಮ ಹ್ಯಾಸ್ ಬೀನ್ ರಿಮೂವ್ಡ್ ಫ್ರಮ್ ಯುವರ್ ಸಿಲೆಬಸ್ ಆಫ್ ದಿಸ್ ಇಯರ್. ಅರ್ಥಾತ್ ಸ್ನೇಹಿತರೆ, ಈ ವರ್ಷಕ್ಕೆ ಯೂಕ್ಲಿಡ್ ಡಿವಿಜನ್ ಲೆಮ್ಮವನ್ನ ಈ ಲೆಸನ್ ಇಂದ ತೆಗೆದಿದ್ದಾರೆ. ಇದೇ ರೀತಿ ಬಹಳಷ್ಟು ಲೆಸನ್ ಗಳಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ತೆಗೆದಿದ್ದಾರೆ. ಓಕೆ, ಈಗ ಮೊದಲಿಗೆ ನಂಬರ್ ಅಂದ್ರೆ ಏನು? ನಂಬರ್ ಅಂದ್ರೆ ಇದು ಅರ್ಥಮ್ಯಾಟಿಕ್ ವ್ಯಾಲ್ಯೂ. ಅರ್ಥಾತ್ ಸ್ನೇಹಿತರೆ, ನಂಬರ್ ಅಂದ್ರೇನು? ಇಟ್ ಈಸ್ ಆನ್ ಅರ್ಥಮ್ಯಾಟಿಕ್ ವ್ಯಾಲ್ಯೂ ವಿಚ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಎ ಕ್ವಾಂಟಿಟಿ, ಯೂಶುವಲಿ ವಿಚ್ ಇಸ್ ಯೂಸ್ಡ್ ಇನ್ ಕ್ಯಾಲ್ಕುಲೇಷನ್. ಅರ್ಥಾತ್ ಸ್ನೇಹಿತರೆ, ಈ ಡೆಫಿನೇಷನ್ ಏನು ಕಂಟ್ರೋಲ್ ಇಡಬೇಕಂತ ಏನಿಲ್ಲ. ಆದ್ರೆ ರಿಯಲ್ ನಂಬರ್ ಅಂದಾಗ ನಂಬರ್ ಅಂತ ಮೊದಲು ಬಂತಲ್ಲ, ಅದಕ್ಕೋಸ್ಕರ ನಂಬರ್ ಮೀನಿಂಗ್ ಅರ್ಥಾಗಲಿ ಅಂತ ಹೇಳಿದೆ. ಅರ್ಥಾತ್ ಸ್ನೇಹಿತರೆ, ಇದು ಒಂದು ಅರ್ಥಮೆಟಿಕ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಂಕಗಣಿತದ ಒಂದು ವ್ಯಾಲ್ಯೂ. ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಇದನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಈ ರೀತಿ ಇರೋದನ್ನ ನಾವು ನಂಬರ್ ಅಂತೀವಿ. ಈಗ ನಂಬರ್ಸ್ ಗಳಲ್ಲಿ ಎಷ್ಟು ರೀತಿ ಇದಾವೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ನೋಡುವಂತದ್ದು ಫಸ್ಟ್ ಟೈಪ್ ಆಫ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್. ದೆನ್ ಸೆಕೆಂಡ್ ಟೈಪ್ ಆಫ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್. ಥರ್ಡ್ ಟೈಪ್ ಆಫ್ ನಂಬರ್ಸ್ ಆರ್ ಇಂಟೀಜರ್ಸ್. ಫೋರ್ತ್ ಟೈಪ್ ಆಫ್ ನಂಬರ್ಸ್ ಆರ್ ರ್ಯಾಷನಲ್ ನಂಬರ್ಸ್. ಅಂಡ್ ಫಿಫ್ತ್ ಟೈಪ್ ಆಫ್ ನಂಬರ್ಸ್ ಆರ್ ಇರ್ರ್ಯಾಷನಲ್ ನಂಬರ್ಸ್. ಅಂಡ್ ಲಾಸ್ಟ್ ಟೈಪ್ಸ್ ಆಫ್ ನಂಬರ್ಸ್ ಆರ್ ರಿಯಲ್ ನಂಬರ್ಸ್. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಲೆಸನ್. ಐ ಅಂಡರ್ಸ್ಟುಡ್. ಹಾಗಾದ್ರೆ ಮೊದಲು ನಮಗೆ ನ್ಯಾಚುರಲ್ ನಂಬರ್ ಅಂದ್ರೇನು, ಹೋಲ್ ನಂಬರ್ ಅಂದ್ರೇನು, ಇವೆಲ್ಲದರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗಬೇಕು. ನೋಡಿ ಸ್ನೇಹಿತರೆ, ಫಸ್ಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ನ್ಯಾಚುರಲ್ ನಂಬರ್ಸ್. ವೆನ್ ಎವರ್ ವಿ ಆರ್ ಆಸ್ಕ್ಡ್ ಟು ಕೌಂಟ್ ಸಮಥಿಂಗ್, ಡು ಯು ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ ಝೀರೋ ಆರ್ ಮೈನಸ್ ಒನ್? ಎಷ್ಟು ಜನ ಇದ್ರ ಕ್ಲಾಸ್ ನಲ್ಲಿ ಎಣಸಪ್ಪ ಅಂದ್ರೆ ನೀನು ಝೀರೋ, ನೀನು ಒನ್, ನೀನು ಟೂ, ಈ ರೀತಿ ಅನ್ಸಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ ಒನ್, ಟೂ, ತ್ರೀ, ಫೋರ್, ಇಸ್ನ್ಟ್ ಇಟ್?
whatever may be we are counting, we count from 1, 2, 3, 4, ಇಲ್ಲಿಂದ ನಮ್ಮ ಕೌಂಟಿಂಗ್ ಬಿಗಿನ್ ಆಗುತ್ತೆ, ಶುರುವಾಗುತ್ತೆ. ಹಾಗಾಗಿ ನ್ಯಾಚುರಲ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಆರ್ ಯೂಸ್ಡ್ ಇನ್ ಕೌಂಟಿಂಗ್, ಮೀನ್ಸ್ ಆಲ್ ಕೌಂಟಿಂಗ್ ನಂಬರ್ಸ್ ಆರ್ ಕನ್ಸಿಡರ್ಡ್ ಆಸ್ ನ್ಯಾಚುರಲ್ ನಂಬರ್ಸ್ ಅಂಡ್ ದೀಸ್ ಆರ್ ರೆಪ್ರೆಸೆಂಟೆಡ್ ಬೈ ಎನ್ ಲೆಟರ್. ಹ್ಯಾವ್ ಅಂಡರ್ಸ್ಟುಡ್? ಲೆಟರ್ ಎನ್, ಎನ್ ಅನ್ನು ಬರೆದು ಈ ರೀತಿ 1, 2, 3, 4, 5. ಅರ್ಥ ಸ್ನೇಹಿತರೆ, ವಾಟ್ ಆರ್ ನ್ಯಾಚುರಲ್ ನಂಬರ್ಸ್? ನ್ಯಾಚುರಲ್ ನಂಬರ್ಸ್ ಆರ್ ದ ಕೌಂಟಿಂಗ್ ನಂಬರ್ಸ್. ನೆಕ್ಸ್ಟ್ ಹೋಲ್ ನಂಬರ್ಸ್. ವಾಟ್ ಆರ್ ಹೋಲ್ ನಂಬರ್ಸ್? ನ್ಯಾಚುರಲ್ ನಂಬರ್ಸ್ ವಿತ್ ಝೀರೋ, ದೇ ಫಾರ್ಮ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೇನು? ಈ ನ್ಯಾಚುರಲ್ ನಂಬರ್ಗಳು ಎಲ್ಲಾ ಸೇರಿದವೆ, ಜೊತೆಗೆ ಝೀರೋ ಸೇರಿದೆ. ಆಲ್ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ ಝೀರೋ ಫಾರ್ಮ್ ಹೋಲ್ ನಂಬರ್ಸ್. ಅರ್ಥಾತ್ ಸ್ನೇಹಿತರೆ, ಈ ನ್ಯಾಚುರಲ್ ನಂಬರ್ ಜೊತೆಗೆ ಝೀರೋ ನಾವು ಸೇರಿಸಿದ್ರೆ ಅದು ಹೋಲ್ ನಂಬರ್ ಆಗುತ್ತೆ. ಹೋಲ್ ನಂಬರ್ ಅನ್ನು ನಾವು W ಅನ್ನೋ ಅಂತ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ. W ಇಸ್ ಈಕ್ವಲ್ ಟು 0, 1 ದೊಡ್ಡದಾತಲ್ಲ ಇದು 2, 3, 4 ಎಕ್ಸೆಟ್ರಾ. ಅರ್ಥ ಸ್ನೇಹಿತರೆ, ಈಗ ನ್ಯಾಚುರಲ್ ನಂಬರ್ ಅಂದ್ರೇನು, ಹೋಲ್ ನಂಬರ್ ಅಂದ್ರೇನು, ಎರಡನ್ನೂ ಅರ್ಥ ಮಾಡ್ಕೊಂಡಿದ್ರೆ ಆಕ್ಚುಲಿ ನೀವು ಲೋಯರ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಿ. ಆದ್ರೂ ಇವುಗಳನ್ನ ಯಾರಾದ್ರೂ ಕಲ್ತಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಬೇಸಿಕ್ ಅನ್ನ ಮತ್ತೊಂದ್ಸಲ ಹೇಳ್ತಿದ್ದೀನಿ. ಇದ್ರ ಜೊತೆ ನೆಕ್ಸ್ಟ್ ಇಂಟೀಜರ್ಸ್. ವಾಟ್ ಆರ್ ಇಂಟೀಜರ್ಸ್? ನ್ಯಾಚುರಲ್ ನಂಬರ್ಸ್ ಅಂಡ್ ಝೀರೋ ಅಂಡ್ ನೆಗೆಟಿವ್ಸ್ ಆಫ್ ದ ನ್ಯಾಚುರಲ್ ನಂಬರ್ಸ್ ದೇ ಫಾರ್ಮ್ ಇಂಟೀಜರ್ಸ್. ಅಥವಾ ಇದನ್ನ ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು ಅಂದ್ರೆ, ಹೋಲ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್ ದೇ ಫಾರ್ಮ್ ಇಂಟೀಜರ್ಸ್. ಅಥವಾ ಇನ್ನೊಂದು ರೀತಿ ಯಾವ ರೀತಿ ಹೇಳ್ಬೋದು, ಆಲ್ ಪಾಸಿಟಿವ್ ನಂಬರ್ಸ್ ಅಂಡ್ ನೆಗೆಟಿವ್ ನಂಬರ್ಸ್ ಅಂಡ್ ಝೀರೋ ದೇ ಫಾರ್ಮ್ ಇಂಟೀಜರ್ಸ್. ಪಾಸಿಟಿವ್ ನಂಬರ್ ಸಹ ಇದಾವೆ, ನೆಗೆಟಿವ್ ನಂಬರ್ ಸಹ ಇದಾವೆ, ಜೊತೆಗೆ ಝೀರೋ ಸಹ ಇದೆ. ಈ ರೀತಿ ಇರುವಂತ ಎಲ್ಲಾ ನಂಬರ್ಗಳ ಗ್ರೂಪ್ ಅನ್ನು ನಾವು ಏನಂತೀವಿ, ಇಂಟೀಜರ್ಸ್. ಇಂಟೀಜರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ವಿಚ್ ಲೆಟರ್? ಇಂಟೀಜರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಝೆಡ್. ಅರ್ಥಾತ್ ಸ್ನೇಹಿತರೆ, ಈಗ ಝೆಡ್ ಈಸ್ ಈಕ್ವಲ್ ಟು -5, -4, -3, -2, -1, 0, 1, 2 ಈ ರೀತಿ ಇರುವಂತ ಎಲ್ಲಾ ನಂಬರ್ಗಳು ನಾವು ಇಂಟೀಜರ್ಸ್ ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದ್ರ ನಂತರ ನೋಡುವಂತದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ನಂಬರ್ ಇಸ್ ರ್ಯಾಷನಲ್ ನಂಬರ್ಸ್. ವಾಟ್ ಆರ್ ರ್ಯಾಷನಲ್ ನಂಬರ್ಸ್? ರ್ಯಾಷನಲ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ನೋಡಿ ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಏನು ಅಂದ್ರೆ, ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಬರೆಯೋಕೆ ಬರಬೇಕು. ಅಂದ್ರೆ ಪಿ ಬೈ ಕ್ಯೂ ಅಂತಂದಲ್ಲ, ಎ ಬೈ ಬಿ ಅನ್ಕೊಂಡ್ರಿ, ಏನಾದ್ರೂ ಅನ್ಕೊಂಡ್ರಿ, ಅರ್ಥಾತ ಈ ರೀತಿ ಬರೆಯೋಕೆ ಬರಬೇಕು. ಜೊತೆಗೆ ಪಿ ಅಂಡ್ ಕ್ಯೂ ದೀಸ್ ಟು ಮಸ್ಟ್ ಬಿ ಇಂಟೀಜರ್ಸ್. ಇವುಗಳು ಇಂಟೀಜರ್ಸ್ ಆಗಿ ಇರಬೇಕಂದ್ರೆ ಏನು, ಪಾಸಿಟಿವ್ ನಂಬರ್ ಅಥವಾ ನೆಗೆಟಿವ್ ನಂಬರ್ ಆಗಿ ಇವು ಇರಬಹುದು, ಅಥವಾ ಜೀರೋ ಆಗಿ ಸಹ ಇರಬಹುದು. ಆದರೆ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಕ್ಯೂ ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಅಂದ್ರೆ ಡಿನಾಮಿನೇಟರ್ ನಲ್ಲಿ ಬರುವಂತದ್ದು ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು. ಈ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವ್ಯಾವ ನಂಬರ್ಗಳು ಬರ್ತಾವೆ ಅವು ಎಲ್ಲಾ ನಂಬರ್ಸ್ ನಾವೇನಂತೀವಿ, ರ್ಯಾಷನಲ್ ನಂಬರ್ಸ್ ಅಂತೀವಿ. ವಾಟ್ ಆರ್ ರ್ಯಾಷನಲ್ ನಂಬರ್ಸ್? ರ್ಯಾಷನಲ್ ನಂಬರ್ಸ್ ಆರ್ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಅರ್ಥ ಆಯ್ತಾ? ಈ ರೀತಿ ಫ್ರಾಕ್ಷನ್ ಫಾರ್ಮ್ ನಲ್ಲಿ ಬರೆಯಕ್ ಬರಬೇಕು, ಜೊತೆಗೆ ಇವೆರಡು ಇಂಟೀಜರ್ಸ್ ಆಗಿರಬೇಕು, ಜೊತೆಗೆ ಕ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 0. ಡಿನಾಮಿನೇಟರ್ ಜೀರೋ ಬರಂಗಿರಬಾರ್ದು. ಹಿಂಗಂದ ತಕ್ಷಣ ಒಂದು ಕ್ವಶನ್ ಬರಬಹುದು, ಏನು ಅಂದ್ರೆ ಕ್ಯೂ 0 ಬರಬಾರ್ದು ಅಂತ ಹೇಳಿದ್ರಿ ಸರ್, ನೀವು ಪಿ 0 ಬರಬಹುದಾ? ಎಸ್, ಪಿ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ರ್ಯಾಷನಲ್ ನಂಬರ್ ಬಿಕಾಸ್ ಪಿ ಇಸ್ ಇಂಟೀಜರ್. ಇನ್ ದ ಸೇಮ್ ಟೈಮ್ ಯು ಕ್ಯಾನ್ ರೈಟ್ ಪಿ ಬೈ 1, ಸಾರಿ 0/1 ಆರ್ 0/2. ಈ ರೀತಿ ಸಹ ನಾವು ಬರೀಬಹುದು. ಅದಕ್ಕೆ ಎಷ್ಟು ಮೀನಿಂಗ್ ಇದೆ ಮೀನಿಂಗ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ರೀತಿ ಬರೀಬಹುದು ಅಂದ್ರೆ ಪಿ ಕ್ಯಾನ್ ಬಿ 0 ಬಟ್ ನಾಟ್ ಕ್ಯೂ. ಅರ್ಥಾತ್ ಸ್ನೇಹಿತರೆ, ಈಗ ನಿಮಗೆ ರ್ಯಾಷನಲ್ ನಂಬರ್ಸ್ ಅರ್ಥ ಆಗಿದೆ ಅನ್ಕೊಂಡಿದ್ರೆ, ಈಗ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೇನು? ಇದಕ್ಕೆ ಉಲ್ಟಾ, ದ ನಂಬರ್ಸ್ ವಿಚ್ ಕೆನಾಟ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಅಂಡ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಪಿ ಬೈ ಕ್ಯೂ ಫಾರ್ಮ್ ನಲ್ಲಿ ಈ ರೀತಿ ಬರದೇ ಇರುವಂತ ನಂಬರ್ಗಳನ್ನ ನಾವು ಏನಂತೀವಿ, ಇರ್ರ್ಯಾಷನಲ್ ನಂಬರ್ಸ್ ಅಂತೀವಿ. ಸ್ನೇಹಿತರೆ, ಈಗ ಇವೆರಡರ ಡೆಫಿನಿಷನ್ ಅರ್ಥ ಮಾಡ್ಕೊಂಡಿದ್ರಿ. ಈಗ ರ್ಯಾಷನಲ್ ನಂಬರ್ ನ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಕ್ಯೂ ಲೆಟರ್ ಇಂದ ರ್ಯಾಷನಲ್ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ನೋಡ್ರಿ, ಕ್ಯೂ ಈಸ್ ಈಕ್ವಲ್ ಟು 1/2 ಬರೀಬಹುದು, -3/2 ಬರೀಬಹುದು, ಅಥವಾ 5 ಅಂತ ಬರೆದ್ರೆ 5/1 ಇದಂಗಲ್ಲ, ಇದನ್ನು ಸಹ ನಾವು ಬರೀಬಹುದು. ಈ ರೀತಿ
ಯಾವುದೇ ನಂಬರ್ಗಳನ್ನು ನಾವು ಬರೀಬಹುದು. ಅರ್ಥಾತ್ ಈಗ ಇರ್ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಲೆಟರ್ ಐ. ರೂಟ್ ಟು, ರೂಟ್ ಸೆವೆನ್ ಜೊತೆಗೆ 0.01001001 ಈ ರೀತಿ ಕಂಟಿನ್ಯೂಸ್ ಆಗ್ತಾ ಇದೆ. ಆದರೆ ಒಂದು ಪ್ಯಾಟರ್ನ್ ಅಲ್ಲಿ ರಿಪೀಟ್ ಆಗ್ತಾ ಇಲ್ಲ. ಈ ರೀತಿ ಬರುವಂತ ನಂಬರ್ಗಳನ್ನು ಸಹ ನಾವು ಇರ್ರ್ಯಾಷನಲ್ ನಂಬರ್ಗೆ ಎಕ್ಸಾಂಪಲ್ ಅಂತ ತಗೋಬಹುದು. ಅದೇ 0.5 ಅಂತ ಇದೆ, ಈ ನಂಬರ್ ನಾವು ರ್ಯಾಷನಲ್ ಅಂತ ತಗೋಬಹುದು. ಅಥವಾ 0.50 ಈ ರೀತಿ ಒಂದು ಪ್ಯಾಟರ್ನ್ ರಿಪೀಟ್ ಆಗ್ತಿರುತ್ತಲ್ಲ, ಇಂತಹ ನಂಬರ್ಗಳನ್ನು ಸಹ ನಾವು ರ್ಯಾಷನಲ್ ನಂಬರ್ ಅಂತ ತಗೋಬಹುದು. ನೀವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ರಿ, ಇನ್ನೊಂದ್ಸರಿ ನೆನಪಾಗ್ಲಿ ಅಂತ ನಿಮ್ಗೆ ಹೇಳಿದ ತಕ್ಷಣ ನಾನು ಯಾವ ಯಾವಗಳನ್ನು ನಾವು ರ್ಯಾಷನಲ್ ಅಂತ ತಗೋಬಹುದು. ಡೆಸಿಮಲ್ ಫಾರ್ಮ್ ನಲ್ಲಿ ಇದ್ರೂ ಸಹ ದ ನಂಬರ್ಸ್ ವಿಚ್ ಆರ್ ಟರ್ಮಿನೇಟಿಂಗ್ ದೇ ಆರ್ ರ್ಯಾಷನಲ್ ನಂಬರ್ಸ್. ನಂಬರ್ಸ್ ವಿಚ್ ಆರ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ವಿತ್ ಎ ಪ್ಯಾಟರ್ನ್, ಅರ್ಥಾತ್ ಸ್ನೇಹಿತರೆ ಒಂದೇ ರೀತಿ ಪ್ಯಾಟರ್ನ್ ಅಲ್ಲಿ ರಿಪೀಟ್ ಆಗ್ತಾ ಹೋಗ್ತಾವಲ್ಲ, ಅಂತ ನಂಬರ್ಗಳನ್ನು ನಾವು ರ್ಯಾಷನಲ್ ಅಂತ ತಗೋಬಹುದು. ಬಟ್ ನಂಬರ್ಸ್ ವಿಚ್ ಆರ್ ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್ ಆರ್ ನಾನ್ ರಿಕರಿಂಗ್, ಸಚ್ ನಂಬರ್ಸ್ ಆರ್ ಕನ್ಸಿಡರ್ಡ್ ಆಸ್ ಇರ್ರ್ಯಾಷನಲ್ ನಂಬರ್ಸ್. ಅರ್ಥಾತ್ ಸ್ನೇಹಿತರೆ ನೋಡಿ, ಇಲ್ಲಿ 0-1 ಇದೆ, ಇಲ್ಲಿ 0-0-1 ಇದೆ, ಇಲ್ಲಿ 0-0-0-1 ಇದೆ, ನೆಕ್ಸ್ಟ್ ಬೇಕಾದ್ರೆ 0-0-0-4 ಬರ್ಬೋದು, ಏನೇ ಬರ್ಬೋದು, ಆದ್ರೆ ಒಂದೇ ರೀತಿ ಪ್ಯಾಟರ್ನ್ ಅಲ್ಲಿ ರಿಪೀಟ್ ಆಗ್ತಾ ಇಲ್ಲ. ಆ ರೀತಿ ಇರುವಂತ ನಂಬರ್ಗಳಿಗೆ ನಾವೇನಂತೀವಿ ಇರ್ರ್ಯಾಷನಲ್ ನಂಬರ್ಸ್ ಅಂತೀವಿ. ಅಥವಾ ಈ ರೂಟ್ ಟು, ರೂಟ್ ಸೆವೆನ್ ಇವುಗಳನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ಈಗ ರಿಯಲ್ ನಂಬರ್ಸ್ ಅಂದ್ರೆ ಏನು? ರಿಯಲ್ ನಂಬರ್ಸ್ ಆರ್ ದ ಗ್ರೂಪ್ ಆಫ್ ರ್ಯಾಷನಲ್ ಅಂಡ್ ಇರ್ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ಮತ್ತು ಇರ್ರ್ಯಾಷನಲ್ ನಂಬರ್ ಎರಡು ಸೇರಿ ರಿಯಲ್ ನಂಬರ್ಸ್ ಅಂತೀವಿ. ರಿಯಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ದ ಲೆಟರ್ ಆರ್. ಅರ್ಥಾದ ಸ್ನೇಹಿತರೆ ಈಗ ನೋಡಿ, ಇನ್ನು ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ನ್ಯಾಚುರಲ್ ನಂಬರ್ಸ್, ಆಲ್ ಕೌಂಟಿಂಗ್ ನಂಬರ್ಸ್ ನೋಡಿ. ಮೊದಲು ನ್ಯಾಚುರಲ್ ನಂಬರ್ಸ್, ಅರ್ಥಾಯ್ತಾ? ಯಾಕಂದ್ರೆ ಇನ್ನು ಹತ್ರ ಬಂದು ನೋಡಿ. ಓಕೆ, ಈಗ ನೋಡಿ ಫಸ್ಟ್ ಏನ್ ಬರೆದಿದ್ದೀವಿ, ನ್ಯಾಚುರಲ್ ನಂಬರ್ಸ್. ಇದರ ನಂತರ ಇಲ್ಲೇನ್ ಬರುತ್ತೆ, 1, 2, 3 ಈ ರೀತಿ ನಂಬರ್ಗಳು ಬರ್ತವೆ. ಇದ್ರ ನಂತರ ಬರುವಂತಹ ಸೆಕೆಂಡ್ ರೌಂಡ್, ಇದರಲ್ಲಿ ನಾವೇನನ್ನು ನೋಡ್ತೀವಿ, ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ನಲ್ಲಿ ಏನು 0 ಇದೆ, ಜೊತೆಗೆ ಇದ್ರ ಒಳಗಡೆ ಸರ್ಕಲ್ ಅಲ್ಲಿ ಏನಿದೆ 1, 2, 3 ಇದೆ, ಹಾಗಾಗಿ 0, 1, 2, 3 ಇವೆಲ್ಲ ಬರುತ್ತೆ. ಅರ್ಥಾತ್ ಸ್ನೇಹಿತರೆ ಇದ್ರ ನಂತರ ನಾವು ನೋಡುವಂಥದ್ದು ಇಂಟೀಜರ್ಸ್. ಏನು ಇಂಟೀಜರ್ಸ್ ನೋಡ್ರಿ, ಇಂಟೀಜರ್ಸ್ ನಲ್ಲಿ ದೊಡ್ಡ ಸರ್ಕಲ್ ಇದ್ರ ಒಳಗಡೆ 0 ಇದಾನ, ಅಂದ್ರೆ ಎಲ್ಲ ಹೋಲ್ ನಂಬರ್ ಇದಾನ, ಜೊತೆಗೆ ನ್ಯಾಚುರಲ್ ನಂಬರ್ ಇದಾವ. ಇಲ್ಲಿ ಇದ್ರ ಜೊತೆಗೆ ಏನು -1, -2 ಈ ರೀತಿ ನೆಗೆಟಿವ್ ನಂಬರ್ ಸಹ ಇರ್ತವೆ. ಇದ್ರ ನಂತರ ನೀವು ನೆಕ್ಸ್ಟ್ ಏನ್ ನೋಡ್ಬೋದಂದ್ರೆ ರ್ಯಾಷನಲ್ ನಂಬರ್ಸ್. ಅರ್ಥದ ಸ್ನೇಹಿತರೆ ಇದನ್ನೇನು P/Q ಫಾರ್ಮ್ ನಲ್ಲಿ ಬರೆಯುವಂತ ನಂಬರ್ಗಳು. ಈಗ ಇರ್ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಇವು ಸಪರೇಟ್ ಆಗಿರುವಂತ ನಂಬರ್ಗಳು. ಇರ್ರ್ಯಾಷನಲ್ ನಂಬರ್ ರ್ಯಾಷನಲ್ ನಂಬರ್ ಒಳಗಡೆ ಇಲ್ಲ. ಆದ್ರೆ ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್, ಆಲ್ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್ ಆಸ್ ವೆಲ್ ಆಸ್ ರ್ಯಾಷನಲ್ ನಂಬರ್ಸ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಇಂಟೀಜರ್ಸ್ ಅಂಡ್ ರ್ಯಾಷನಲ್ ನಂಬರ್ಸ್. ಅರ್ಥಾತ್ ಸ್ನೇಹಿತರೆ ಆದ್ರೆ ನೀವು ಉಲ್ಟಾ ಹೇಳಿ ಅದನ್ನ ಸರಿ ಅಂತ ಅನ್ನಕ್ ಬರಲ್ಲ. ಯಾಕಂದ್ರೆ ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಹೋಲ್ ನಂಬರ್ಸ್ ನಲ್ಲಿರುವಂತ ಎಲ್ಲಾ ನಂಬರ್ಗಳು ನ್ಯಾಚುರಲ್ ನಂಬರ್ ನಲ್ಲಿ ಇದಾವ ಅಂದ್ರೆ ಇಲ್ಲ. ಯಾಕಂದ್ರೆ 0 ಹೊರಗಡೆ ಇದೆ ಅಂದ್ರೆ ಹೋಲ್ ನಂಬರ್ ನಲ್ಲಿ ಮಾತ್ರ ಇದೆ. ಈ ರೀತಿ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಸ್ಟಡಿ ಮಾಡಿ. ಈಗ ಈ ರ್ಯಾಷನಲ್ ನಂಬರ್ಸ್ ಮತ್ತು ಇರ್ರ್ಯಾಷನಲ್ ನಂಬರ್ಸ್ ಇವು ಎರಡನ್ನೂ ಸಹ ಸೇರಿಸಿದಾಗ ಏನ್ ಸಿಗುತ್ತೋ ಇವೆಲ್ಲ ಸೇರಿನೇ ನಾವೇನಂತೀವಿ ರಿಯಲ್ ನಂಬರ್ಸ್ ಅಂತ ಅಂತೀವಿ. ಅರ್ಥಾಯ್ತ ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ನೀವು ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಜೊತೆಗೆ ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ರ್ಯಾಷನಲ್ ನಂಬರ್ಸ್ ಮತ್ತು ರಿಯಲ್ ನಂಬರ್ಸ್ ಇವುಗಳ ಬಗ್ಗೆ ಇರುವಂತಹ ಬೇಸಿಕ್ ನಾಲೆಜ್ ಅನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ನಾಳಿನ ಎಪಿಸೋಡ್ ನಲ್ಲಿ ಮುಂದಿನ ಕಾನ್ಸೆಪ್ಟ್ ಅನ್ನ ನಿಮಗೆ ಕೊಡ್ತೀನಿ, ನಂತರ ಎಕ್ಸಸೈಜ್ ಗಳನ್ನ ಶುರು ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.